ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನ್ ಕೋಮಲಾ ನಾಗ್. ವಾರ್ತೆಗಳ ವಿವರ. ಪ್ಲಾಸ್ಟಿಕ್, ಅಕ್ಕಿ, ಸಕ್ಕರೆ, ಮೊಟ್ಟೆ ಎಂಬುದು ಕೇವಲ ವದಂತಿ. ಸಾರ್ವಜನಿಕರು ಗೊಂದಲಕ್ಕೀಡಾಗುವುದು ಬೇಡ ಎಂದು ಡಾಕ್ಟರ್ ಪುರುಷೋತ್ತಮ್ ಹೇಳಿದ್ದಾರೆ. ಪ್ಲಾಸ್ಟಿಕ್, ಅಕ್ಕಿ, ಸಕ್ಕರೆ ಹಾಗೂ ಮೊಟ್ಟೆ ಬಗ್ಗೆ ಆತಂಕ ಪಡುವ ಅಗತ್ಯ
ನಗರದ ಚಿಕಿತ್ಸಾಲಯಗಳು ಬಂದ್ ಆಗಿದ್ದ ಕಾರಣ ಇವುಗಳಿಗೆ ಹೊಂದಿಕೊಂಡಿದ್ದ ಔಷಧಾಲಯಗಳು ಕೂಡ ಬಾಗಿಲು ತೆರೆದಿರಲಿಲ್ಲ. ಸರ್ಕಾರ ತರಲು ಹೊರಟಿರುವ ವಿಧೇಯಕದಿಂದ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಆಸ್ಪತ್ರೆಗಳಿಗೆ ಭಾರಿ ಹೊಡೆತ ಬೀಳುತ್ತದೆ. ಈ ಕರಾಳ ಕಾಯ್ದೆ ವಾಪಸ್ ಪಡೆಯಬೇಕು ಎಂದು ವೈದ್ಯರು ಸರ್ಕಾರವನ್ನ ಒತ್ತಾಯಿಸಿದರು. ಈ ಕಾಯ್ದೆಯಿಂದ ವೈದ್ಯರು ಕಾರ್ಯ ನಿರ್ವಹಿಸುವುದಕ್ಕೆ ಸಾಧ್ಯವಾಗಿಲ್ಲದಂತಹ ಸ್ಥಿತಿ ಉಂಟಾಗಿದೆ. ಸಣ್ಣ ಆಸ್ಪತ್ರೆಗಳು ಕಡಿಮೆ ವೆಚ್ಚದಲ್ಲಿ ಲಭ್ಯವಿದ್ದು ಜನರಿಗೆ ಸುಲಭವಾಗಿ ದೊರೆಯುತ್ತಿವೆ. ಆದರೆ ಸರ್ಕಾರ ತರಲು ಉದ್ದೇಶಿಸಿರುವ ಕಾಯ್ದೆ ಪರಿಣಾಮ ಸಣ್ಣ ಆಸ್ಪತ್ರೆಗಳಿಗೆ ಉಳಿಗಾಲವಿಲ್ಲದಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ವೈದ್ಯರು ಹೇಳಿದರು. ಮದುವೆ ಊಟ ಸೇವಿಸಿ 50ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾದ ಘಟನೆ ತಿಪಟೂರು ತಾಲೂಕು ಕಲ್ಕೆರೆಯಲ್ಲಿ ನಡೆದಿದೆ. ಮದುವೆ ಊಟ ಸೇವಿಸಿದ ನೂರಾರು ಮಂದಿ ಅಸ್ವಸ್ಥರಾಗಿ ಆಸ್ಪತ್ರೆ ದಾಖಲಾಗಿರುವ ಘಟನೆ ತಿಪಟೂರು ತಾಲೂಕಿನ ಹೊನ್ನಹೊಳ್ಳಿ ಹೋಬಳಿ ಕಲ್ಕೆರೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಚಂದ್ರನಾಯ್ಕರ್ ಮಗಳ ಮದುವೆಯಲ್ಲಿ ಸಮೀಪದ ಹುಲಿಹಳ್ಳಿಯ ವರನ ಕಡೆಯವರು ಸೇರಿದಂತೆ ನೂರಾರು ಮಂದಿ ಪಾಯಸ ಪಲ್ಯ ಅನ್ನ ಸಾಂಬಾರ್ ಸೇವಿಸಿದರು. ಈ ಪೈಕಿ ಅಸ್ವಸ್ಥರಾಗಿದ್ದಾರೆ. ಕೆಲವರಿಗೆ ವಿಪರೀತ ಹೊಟ್ಟೆನೋವು, ಜ್ವರ, ವಾಂತಿ, ಸುಸ್ತು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಸುಮಾರು 50ಕ್ಕೂ ಅಧಿಕ ಮಂದಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದು ಕೆಲವರು ಚೇತರಿಸಿಕೊಂಡು ಮನೆಗೆ ಮರಳಿದ್ದಾರೆ. ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅರುಣ್ ಚಿಕಿತ್ಸೆ ನೀಡುತ್ತಿದ್ದು ಆಹಾರದ ಸ್ಯಾಂಪಲ್ನ ವರದಿ ಬಂದ ನಂತರ ಆಸ್ಪತ್ರೆಗೆ ನಿಖರ ಕಾರಣ ತಿಳಿಯಲಿದೆ ಎಂದಿದ್ದಾರೆ. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎನ್ಎಂ ಸುರೇಶ್, ಉಪಾಧ್ಯಕ್ಷ ಶಂಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂಡಿ ರವಿಕುಮಾರ್ ಸ್ವಾಮಿ ಮತ್ತು ಗ್ರಾಮಾಂತರ ವೃತ್ತ ನಿರೀಕ್ಷಕ ಕೃಷ್ಣಂ ರಾಜು, ನಗರ ಠಾಣೆ ಇನ್ಸ್ಪೆಕ್ಟರ್ ದೀಪಕ್ ಹೆಗಡೆ, ಹೊನಹೊಳ್ಳಿ ಠಾಣಾ ಎಎಸ್ಐ ನರಸಿಂಹ ದೇವರಾಜ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಅಸ್ವಸ್ಥಗೊಂಡಿರುವ ಸಂಬಂಧಿಕರು ಹೇಳುವ ಪ್ರಕಾರ ಮದುವೆ ಊಟದ ದಿನಸಿಯನ್ನ ಹಂದನಕೆರೆಯ ಅಂಗಡಿಯಿಂದ ತಂದಿದ್ದು ಕಳಪೆ ಗುಣಮಟ್ಟದ ದಿನಸಿ ಬಳಸಿದ್ದೇ ಅಸ್ವಸ್ಥತೆಗೆ ಕಾರಣ ಎಂಬ ಶಂಕೆ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಸೀಕ್ರೆಟ್ ಹಾರ್ಟ್ ಶಾಲೆಯಲ್ಲಿ ಸಂಸ್ಥೆಯ ಸಂಸ್ಥಾಪನಾ ದಿನ ಆಚರಿಸಿ ಸಾಧಕ ವಿದ್ಯಾರ್ಥಿಗಳನ್ನ ಗೌರವಿಸಲಾಯಿತು. ನಗರದ ಉಪ್ಪಾರಹಳ್ಳಿಯ ಸೀಕ್ರೆಟ್ ಹಾರ್ಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹಾಗೂ ಕಾಲೇಜಿನಲ್ಲಿ ಶುಕ್ರವಾರ ಭಕ್ತಿ ಸಡಗರದಿಂದ ಯೇಸುವಿನ ಪವಿತ್ರ ಹೃದಯ ದಿನ ಆಚರಿಸಲಾಯಿತು. ಜೊತೆಗೆ ಸೀಕ್ರೆಟ್ ಹಾರ್ಟ್ ಸಂಸ್ಥೆಗೆ 25 ವರ್ಷ ತುಂಬಿದ ಬೆಳ್ಳಿ ಹಬ್ಬದ ಸಂಭ್ರಮ. ಇದಲ್ಲದೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಲ್ಯಾನ್ಸೆ ಹೆಚ್ ಬಾಯ್ಸ್ ಅವರ 65ನೇ ಹುಟ್ಟುಹಬ್ಬ. ಈ ಮೂರು ವಿಶೇಷತೆ ಒಳಗೊಂಡ ಸಂಸ್ಥೆಯಲ್ಲಿ ಸಂಭ್ರಮ ಆಚರಣೆ ಏರ್ಪಡಿಸಲಾಗಿತ್ತು. ಈ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡ 100 ಫಲಿತಾಂಶ ಪಡೆದ ಜಿಲ್ಲೆಯ 12 ಶಾಲೆಗಳ ಪೈಕಿ ಸೀಕ್ರೆಟ್ ಹಾರ್ಟ್ ಶಾಲೆ ಕೂಡ ಒಂದಾಗಿತ್ತು. ಈ ಸಡಗರದ ಜೊತೆಗೆ ಫಲಿತಾಂಶ ತಂದುಕೊಟ್ಟ ವಿದ್ಯಾರ್ಥಿಗಳನ್ನ ಅಭಿನಂದಿಸಲಾಯಿತು. ವಿದ್ಯಾರ್ಥಿಗಳು ಮೇಣದ ಬತ್ತಿ ಬೆಳಗಿ ಥ್ಯಾಂಕ್ ಯು ಲಾರ್ಡ್ ಎಂಬ ಯೇಸು ಸಮರ್ಪಣೆ ಗೀತೆ ಹಾಡುವುದರೊಂದಿಗೆ ಕಾರ್ಯಕ್ರಮ ಆರಂಭಿಸಲಾಯಿತು. ಮುಖ್ಯ ಅತಿಥಿಯಾಗಿ ರೆವರೆಂಡ್ ಫಾದರ್ ಡೇವಿಡ್ ಜೋಸೆಫ್ ಆಗಮಿಸಿ ಸಂಸ್ಥೆಗೆ ಹಾಗೂ ಜನ್ಮದಿನ ಆಚರಿಸಿಕೊಳ್ಳುತ್ತಿರುವ ಲ್ಯಾನ್ಸೆ ಹೆಚ್ ಪಾಯಸ್ ಅವರಿಗೆ ಶುಭ ಕೋರಿದರು. ಪವಿತ್ರ ಹೃದಯ ಇವತ್ತಿಗೂ ಜೀವಂತವಾಗಿದೆ. ವಿಶೇಷವಾಗಿ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳಲ್ಲಿ ಹೃದಯವಂತಿಕೆ ಸೇವೆಗಳು ಇಂದಿಗೂ ಕಂಡುಬರುತ್ತಿವೆ. ಇಂತಹ ಪವಿತ್ರ ಹೃದಯ ಸಮಾಜಕ್ಕೆ ಮಾದರಿಯಾಗಲಿ, ಮಾರ್ಗದರ್ಶನ ನೀಡಲಿ ಎಂದರು. ಪೋಷಕರೇ ಮಕ್ಕಳಿಗೆ ಮೊದಲ ಗುರು. ಪೋಷಕರು ಮಕ್ಕಳಿಗೆ ಸನ್ನಡತೆ, ಸೂಕ್ತ ಮಾರ್ಗದರ್ಶನ ನೀಡಿ ಅವರು ಶ್ರೇಷ್ಠ ಪ್ರಜೆಗಳಾಗಿ ರೂಪುಗೊಳ್ಳಲು ಸಹಕರಿಸಬೇಕು ಎಂದರು. ಮುತ್ತಿನಿಂದ ಬೆಳೆಸ್ತೇವೆ, ಅದು ತಪ್ಪು. ಮಕ್ಕಳಿಗೆ ತಂದೆ ತಾಯಿಗಳ ಆ ಒಂದು ನಿಜವಾದ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಆ ಪೋಷಕರು ಪೇರೆಂಟ್ಸ್ ಆರ್ ದ ಫಸ್ಟ್ ಟೀಚರ್ಸ್ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಒಂದು ಆ ಪೋಷಕರು ಸಹ ಅನೇಕ ಪ್ರಬಲವಾದ ಪಾತ್ರವನ್ನು ವಹಿಸಿದ್ದೇನೆ. ಅಂದ್ರೆ ಈ ಸಮಯದಲ್ಲಿ ನಾನು ಈ ಅವಕಾಶವನ್ನ ನೀಡಿದಂತಹ ಈ ವಿದ್ಯಾಸಂಸ್ಥೆಯ ಸಿಬ್ಬಂದಿ ಆಚರಿಸಿದರು. ಕೇಕ್ ಕತ್ತರಿಸಿ ವಿತರಿಸಿ ಸಂಭ್ರಮಿಸಿದರು. ಮಾಜಿ ಸಚಿವ ಸೊಗಡು ಶಿವಣ್ಣ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್, ಜೆಡಿಎಸ್ ಮುಖಂಡ ಗೋವಿಂದರಾಜು, ನಗರ ಬಿಜೆಪಿ ಅಧ್ಯಕ್ಷ ಸಿಎಸ್ ರಮೇಶ್ ಮತ್ತಿತರ ಗಣ್ಯರು ಆಗಮಿಸಿ ಸಂಸ್ಥಾಪಕ ಪಾಯಸ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಈ ವೇಳೆ ಮಾತನಾಡಿದ ಲ್ಯಾನ್ಸಿ ಹೆಚ್ ಪಾಯಸ್, 1992ರಲ್ಲಿ ಶಿಕ್ಷಣ ಸಂಸ್ಥೆ ಆರಂಭಿಸಿದ್ದು, ಈಗ 25 ವರ್ಷಗಳಿಂದ ಸಂಸ್ಥೆ ಗಮನಾರ್ಹವಾಗಿ ಬೆಳೆದು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿದೆ. ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ. ಈ ಬಾರಿ ಉತ್ತಮ ಫಲಿತಾಂಶ ನೀಡಿ ಶಾಲೆಗೆ ಕೀರ್ತಿ ತಂದ ಮಕ್ಕಳನ್ನ ಅಭಿನಂದಿಸಲಾಯಿತು ಎಂದರು. 24 ವರ್ಷಗಳ ಹಿಂದೆ 1992ರಲ್ಲಿ ನಾನು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಲಿಕ್ಕೆ ಯೋಚನೆ ಮಾಡಿದೆ.
ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಇವತ್ತು 25ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಬೆಳ್ಳಿ ಮಹೋತ್ಸವವನ್ನು ನಾವು ಇಂದು ಆಚರಿಸ್ತಾ ಇದ್ದೇವೆ. ಹಾಗೆಯೇ ಈ ವರ್ಷದಲ್ಲಿ 16-17ನೇ ಸಾಲಿನಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ 12 ಶಾಲೆಗಳು 100ಕ್ಕೆ 100 ಫಲಿತಾಂಶವನ್ನು ತಂದಿದೆ. ಅದರಲ್ಲಿ ನಮ್ಮ ಶಾಲೆಯೂ ಒಂದು. ನಮ್ಮ ಅನೇಕ ಮಕ್ಕಳು ಸೈನ್ಸಲ್ಲಿ 100ಗೆ 100, ಇಂಗ್ಲೀಷಲ್ಲಿ 98, ಕೆಲವು ಮಕ್ಕಳು 99, ಹೀಗೆ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಿ ನಮ್ಮ ಶಾಲೆಗೆ 100ಕ್ಕೆ 100 ಫಲಿತಾಂಶ ತರೋದರ ಮೂಲಕ ಈ ಜಿಲ್ಲೆಯಲ್ಲಿ ಒಂದು ಹೆಸರು ತಂದಿದ್ದಾರೆ, ನಮ್ಮ ಶಾಲೆಗೆ ಹೆಸರು ತಂದಿದ್ದಾರೆ, ಅವರ ಕುಟುಂಬಕ್ಕೆ ಹೆಸರು ತಂದಿದ್ದಾರೆ. ಆದ್ದರಿಂದ ಇಂದು ನಾವು ಈ ಫಲಿತಾಂಶದ ಒಂದು ಸಂಭ್ರಮಾಚರಣೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಸಂಸ್ಥೆ ಸಹಕಾರಿಯ ಸುಜಯ್ ಪಾಯಸ್ ಮಾತನಾಡಿ, 25 ವರ್ಷಗಳಲ್ಲಿ ಸೇಕ್ರೆಡ್ ಹಾರ್ಟ್ ಸಂಸ್ಥೆ ಬೆಳವಣಿಗೆಗೆ ಸಹಕರಿಸಿದ ಎಲ್ಲರೂ ಕೃತಜ್ಞಾರ್ಹರು. ಹಲವು ಸಾಧನೆಗಳ ಮೂಲಕ ಸಂಸ್ಥೆ ಮುನ್ನಡೆಯುತ್ತಿದೆ ಎಂದರು. ಇಂದು ನಮ್ಮ ಸೇಕ್ರೆಡ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಲ್ಯಾನ್ಸೇಜ್ ಪಾಯಸ್ ರವರ 65ನೇ ಜನ್ಮದಿನವನ್ನು ಆಚರಿಸಿದೆವು. ಹಲವಾರು ಧಾರ್ಮಿಕ ಮುಖಂಡರು ಬಂದು ಅವರಿಗೆ ಆಶೀರ್ವಾದ ನೀಡಿದ್ದಾರೆ. ಇನ್ನೊಂದು ಸಿಹಿಯಾದ ಸುದ್ದಿ ಏನಂದರೆ, ನಮ್ಮ ಸೇಕ್ರೆಡ್ ಸಂಸ್ಥೆಯು 25 ವರ್ಷ ಪೂರೈಸ್ತಾ ಇದೆ. ಈ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದೇವೆ. ಮೊಟ್ಟ ಮೊದಲಾಗಿ ಇಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಹಲವಾರು ಸಾಧನೆಗಳತ್ತ ಈ ಸಂಸ್ಥೆ ಮುನ್ನುಗ್ತಾ ಇದೆ. ಇದೇ ಥರ ಈ ಸಹಕಾರ ಸದಾ ಇರಲಿ ಅಂತ ಆಶಿಸುತ್ತಾ ನನ್ನ ಮಾತುಗಳನ್ನು ಹೇಳ್ತೀನಿ. ಧನ್ಯವಾದಗಳು. ಸಂಸ್ಥೆಯಿಂದ ಲ್ಯಾನ್ಸಿ ಪಾಯಸ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳನ್ನು ಗಣ್ಯರು ಸನ್ಮಾನಿಸಿ ಅವರ ಸಾಧನೆ ಪ್ರಶಂಸಿಸಿದರು. ತುಮಕೂರಿನ ಗುರುಕುಲ ಸೌಹಾರ್ದ ಸಹಕಾರಿ ತನ್ನ ವಹಿವಾಟು ವಿಸ್ತರಿಸುತ್ತಿದೆ, ಟೆಕ್ಸ್ಟೈಲ್ ಮಳಿಗೆ ಆರಂಭಿಸುತ್ತಿದೆ. 10 ವರ್ಷಗಳಿಂದ ತುಮಕೂರಿನಲ್ಲಿ ವಿವಿಧ ಆರ್ಥಿಕ ವಹಿವಾಟು ನಡೆಸುತ್ತಿರುವ ಗುರುಕುಲ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಈಗ ಗುರುಕುಲ ಟೆಕ್ಸ್ಟೈಲ್ಸ್ ಹಾಗೂ ಸಹಕಾರಿಯ ಮತ್ತೊಂದು ಶಾಖೆ ಆರಂಭಿಸುತ್ತಿದೆ. ಸಹಕಾರಿಯ ಅಧ್ಯಕ್ಷ ಜಿ ಮಲ್ಲಿಕಾರ್ಜುನಯ್ಯ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ತಿಳಿಸಿ, ಎಸ್ಐಟಿ ಬಡಾವಣೆಯ ಗುರುಕುಲ ಮಾರ್ಕೆಟಿಂಗ್ ಕಟ್ಟಡದ ಮೊದಲ ಮಹಡಿಯಲ್ಲಿ ಈ ತಿಂಗಳ 18ರಂದು ಟೆಕ್ಸ್ಟೈಲ್ ಆರಂಭಿಸಲಾಗುತ್ತಿದೆ ಎಂದರು. ಅಟವಿ ಶಿವಲಿಂಗ ಸ್ವಾಮಿಗಳ ಪಾದಪೂಜೆಯೊಂದಿಗೆ ಅಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಸೌಹಾರ್ದ ಸಹಕಾರಿ ವ್ಯವಸ್ಥಾಪಕ ಶರಣ್ಗೌಡ ಪಾಟೀಲ್ ಟೆಕ್ಸ್ಟೈಲ್ ಉದ್ಘಾಟಿಸುವವರು. ಮಾಜಿ ಸಂಸದ ಜಿಎಸ್ ಬಸವರಾಜು, ಸರ್ಕಾರಿ ಶಾಖೆ ಹಾಗೂ ಮಾಜಿ ಸಚಿವ ಸೊಗಡು ಶಿವಣ್ಣ ಕ್ಯಾಶ್ ಕೌಂಟರ್ ಉದ್ಘಾಟಿಸುವವರು ಎಂದರು. ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಜ್ಯೋತಿ ಗಣೇಶ್, ಸಾಹಿತಿ ಪ್ರೊಫೆಸರ್ ಸಿಎಚ್ ಮರಿದೇವರು, ನಗರಪಾಲಿಕೆ ಸದಸ್ಯ ಮಂಜುಳಾ ನಿರಂಜನ್ ಭಾಗವಹಿಸುವವರು ಎಂದರು. 907 ಸದಸ್ಯರನ್ನ ಒಳಗೊಂಡ ಗುರುಕುಲ ಅಭಿವೃದ್ಧೋದ್ದೇಶ ಸೌಹಾರ್ದ ಸಹಕಾರಿ 23 ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಿದ್ದು ಈ ವರ್ಷ 30 ಲಕ್ಷ ರೂಪಾಯಿ ಲಾಭ ಪಡೆದಿದೆ ಎಂದು ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ ಹೇಳಿದರು. ಒಂದು ಗುರುಕುಲ ಟೆಕ್ಸ್ಟೈಲ್ ಒಂದು ಪ್ರಾರಂಭ ಮಾಡ್ತಾ ಇದ್ವಿ. ಅದು 18/6/2017 11 ಗಂಟೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಪಾದಪೂಜೆಗೆ ಶ್ರೀ ಪೂಜ್ಯ ಶ್ರೀ ಅಟವಿ ಶಿವಲಿಂಗ ಸ್ವಾಮಿಗಳು, ಚಿಕ್ಕತೊಟ್ಲಿಕೆರೆ ಮಠಾಧ್ಯಕ್ಷರು ಅವರು ಆಗಮಿಸುತ್ತಿದ್ದಾರೆ. ಮತ್ತೆ ಟೆಕ್ಸ್ಟೈಲ್ ಉದ್ಘಾಟನೆಯನ್ನು ಶ್ರೀ ಶರಣಗೌಡ ಪಾಲ್ಗೇಳರವರು, ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರ ನಿಯಮಿತ, ಇವರು ಬಂದು ಉದ್ಘಾಟನೆ ಮಾಡ್ತಾರೆ. ಸಹಕಾರಿಯ ಇನ್ನೊಂದು ಶಾಖೆಯನ್ನು, ಇಲ್ಲಿಂದ ಇನ್ನೊಂದು ಶಾಖೆಯನ್ನು, ಸೊಸೈಟಿ ಶಾಖೆಯನ್ನು ಜಿ ಎಸ್ ಬಸವರಾಜ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತೆ ಕ್ಯಾಶ್ ಕೌಂಟರ್ನ ಶಿವಣ್ಣ ಅವರು, ಮಾಜಿ ಮಂತ್ರಿಗಳು ಉದ್ಘಾಟನೆ ಮಾಡಲಿದ್ದಾರೆ. ಸಭಾಭವನ ವಿ ಎಸ್ ಜ್ಯೋತಿ ಗಣೇಶ್ರವರು, ಇವರು ಮುಖ್ಯ ವ್ಯವಸ್ಥಾಪಕರು ಮಾರ್ಗದರ್ಶಿ ಬ್ಯಾಂಕು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇವರು ಸಭಾಭವನ ಉದ್ಘಾಟನೆ ಮಾಡ್ತಾರೆ. ಅಧ್ಯಕ್ಷತೆ ಮಲ್ಲಿಕಾರ್ಜುನ ವಹಿಸ್ತಾರೆ. ಮುಖ್ಯ ಅತಿಥಿಗಳಲ್ಲಿ ಪ್ರೊಫೆಸರ್ ಮರಿದೇವರು ಮತ್ತು ಎಚ್ ಪಿ ಮಂಜುಳಾ ನಿರಂಜನ್ ಮಹಾನಗರಪಾಲಿಕೆ ಸದಸ್ಯರು. ಇದು ಉದ್ದೇಶ ಜನಗಳಿಗೆ ಕಡಿಮೆ ರೇಟಲ್ಲಿ ಒಳ್ಳೆ ಕ್ವಾಲಿಟಿಯ ಟೆಕ್ಸ್ಟೈಲ್ ನಾವು ನೀಡಬೇಕು ಅನ್ನೋ ಒಂದು ಕಾನ್ಸೆಪ್ಟು. ನಾವೀಗ ನಮ್ಮ ಸೊಸೈಟಿಯಿಂದ ಸುಮಾರು 50-60 ಲಕ್ಷ ರೂಪಾಯಿ ಬಂಡವಾಳ ಹಾಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಇದೀವಿ. ಉಪಾಧ್ಯಕ್ಷ ಜಗದೀಶ್, ನಿರ್ದೇಶಕರಾದ ರಾಜಶೇಖರ್, ಜಯ, ಬಸವರಾಜ್, ಪರಮೇಶ್ವರಯ್ಯ, ರುದ್ರಶೆಟ್ಟರ್, ಉಮಾಪಾತಯ್ಯ, ಸಿಇಒ ಪರಮೇಶ್ ಸುದ್ದಿಗೋಷ್ಠಿಯಲ್ಲಿದ್ದರು. ಗುಬ್ಬಿಯಲ್ಲಿ ಅಗ್ನಿಶಾಮಕ ದಳದಿಂದ ಬೆಂಕಿ ಆರಿಸುವ ಪ್ರಾತ್ಯಕ್ಷತೆ ಏರ್ಪಡಿಸಲಾಗಿತ್ತು.
ತುರ್ತು ಪರಿಸ್ಥಿತಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ಅಗ್ನಿಶಾಮಕ ದಳ ಯಾವ ರೀತಿ ಕೆಲಸ ಮಾಡುತ್ತದೆ ಎಂಬುದನ್ನು ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಲಾಯಿತು. ಗುಬ್ಬಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕರ್ನಾಟಕ ಅಗ್ನಿಶಾಮಕ ದಳದವರಿಂದ ವಿದ್ಯಾರ್ಥಿಗಳಿಗೆ ಬೆಂಕಿ ಅನಾಹುತ, ನೀರಿಗೆ ಬಿದ್ದಾಗ ಹಾಗೂ ಇನ್ನಿತರೆ ತುರ್ತು ಪರಿಸ್ಥಿತಿಯಲ್ಲಿ ಹೇಗೆ ಪ್ರಾಣರಕ್ಷಣೆಯನ್ನು ಮಾಡಬೇಕು ಎಂದು ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಲಾಯಿತು. ಮೈದಾನದಲ್ಲಿ ತಾತ್ಕಾಲಿಕ ಗುಡಿಸಲು ನಿರ್ಮಾಣ ಮಾಡಿದ್ದು ಆಕಸ್ಮಿಕವಾಗಿ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ಹೇಗೆ ಪ್ರಾಣರಕ್ಷಣೆ ಮಾಡಬೇಕು ಎಂಬುದನ್ನು ತೋರಿಸಲಾಯಿತು ಹಾಗೂ ನೀರಿಗೆ ಬಿದ್ದಂತಹ ಸಂದರ್ಭದಲ್ಲಿ ಹೇಗೆ ಸಂರಕ್ಷಣೆ ಮಾಡಲಾಗುತ್ತದೆ ಎಂಬುದಕ್ಕೆ ವಿವಿಧ ರೀತಿಯಲ್ಲಿರುವಂತಹ ಕವಚಗಳ ಬಗ್ಗೆಯೂ ಸಹ ಮಾಹಿತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಾಜರಿದ್ದರು. 84 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೋರಿನ ಕಣಿವೆಯಿಂದ ಹುಳಿಯಾರಿಗೆ ಕುಡಿಯುವ ನೀರು ಪೂರೈಸುವ ಯೋಜನೆ ಕಾಮಗಾರಿ ನಡೆದಿದೆ. ಹುಳಿಯಾರಿಗೆ ಕುಡಿಯುವ ನೀರು ಒದಗಿಸುವ ಬೋರನ ಕಣಿವೆ ಕುಡಿಯುವ ನೀರಿನ ಘಟಕಕ್ಕೆ 84 ಲಕ್ಷ ರು ವೆಚ್ಚದಲ್ಲಿ ಕಾಯಕಲ್ಪ ನೀಡಲಾಗುವುದು ಎಂದು ನೀರು ಸರಬರಾಜು ಇಲಾಖೆಯ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಶಿವಾನಂದ್ ಅವರು ತಿಳಿಸಿದರು. ಹುಳಿಯಾರು ಸಮೀಪದ ಕಾರೇಹಳ್ಳಿ ಬಳಿ ಇರುವ ಬೋರನ ಕಣಿವೆ ಕುಡಿಯುವ ನೀರಿನ ಘಟಕ ವೀಕ್ಷಿಸಿ ಅವರು ಮಾತನಾಡಿದರು. ಹುಳಿಯಾರಿಗೆ ಕುಡಿಯುವ ನೀರು ಕೊಡುವ ಸಲುವಾಗಿ 3 ಕೋಟಿ ವೆಚ್ಚದಲ್ಲಿ ಬೋರನ ಕಣಿವೆ ಜಲಾಶಯದಿಂದ ನೀರು ಹರಿಸಲಾಗುತ್ತಿದೆ. ಈ ಯೋಜನೆ ಅನುಷ್ಠಾನಗೊಂಡು 15 ವರ್ಷಗಳಾಗಿರುವುದರಿಂದ ಫಿಲ್ಟರ್ ಯೂನಿಟ್ ಹಾಳಾಗಿದೆ. ಮೋಟಾರ್, ಪಂಪ್ ಪೈಪ್, ಏರ್ವಾಲ್ ಸಹ ಹದಗೆಟ್ಟಿದೆ. ಹಾಗಾಗಿ ಗುಣಮಟ್ಟದ ಹಾಗೂ ಸಮರ್ಪಕ ನೀರು ವಿತರಣೆಯಲ್ಲಿ ವ್ಯತ್ಯಯವಾಗಿದೆ ಎಂದರು. ಬೋರನ ಕಣಿವೆ ಯೋಜನೆಯ ದುರಸ್ತಿ ಕಾರ್ಯಕ್ಕೆ 84 ಲಕ್ಷ ರು ಹಣ ನೀಡಿದ್ದು ಶೀಘ್ರದಲ್ಲೇ ಕೆಲಸ ಆರಂಭಿಸಲಾಗುವುದು. ಹೊರಮರಳು, ಮೋಟಾರ್, ಪಂಪ್, ಏರ್ವಾಲ್ ಅಳವಡಿಸುವುದಿದ್ದು 2 ತಿಂಗಳ ಕಾಲ ಕೆಲಸ ನಡೆಯುತ್ತಿದೆ. ಅಲ್ಲಿಯವರೆಗೂ ನೀರು ವಿತರಣೆಯಲ್ಲಿ ವ್ಯತ್ಯಯವಾಗದಿರಲೆಂದು ಬೋರನ ಕಣಿವೆಯಿಂದ ಫಿಲ್ಟರ್ ಇಲ್ಲದೆ ನೇರವಾಗಿ ನಲ್ಲಿಗಳಿಗೆ ನೀರು ಬಿಡಲಾಗುವುದು. ಸಾರ್ವಜನಿಕರು ಸಹಕರಿಸುವಂತೆ ಕೋರಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಪ್ರದೀಪ್, ಸದಸ್ಯರುಗಳಾದ ಬಿಂದು ರಮೇಶ್, ಎಚ್ಆರ್ ವೆಂಕಟೇಶ್, ಪ್ರದೀಪ್, ನೀರುಗಂಟಿಗಳಾದ ಸರ್ದಾರ್, ನಾಗರಾಜು ಮತ್ತಿತರರು ಹಾಜರಿದ್ದರು. ಮಣಿಪಾಲ್ ಆಸ್ಪತ್ರೆಯಿಂದ ತುಮಕೂರಿನಲ್ಲಿ ಪೇಷಂಟ್ ನೆರವು ಕೇಂದ್ರ ಆರಂಭಿಸಲಾಗುತ್ತಿದೆ ಎಂದು ಮಾರ್ಕೆಟಿಂಗ್ ವಿಭಾಗದ ಅರುಣ್ ತಿಳಿಸಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಿಂದ ತುಮಕೂರಿನಲ್ಲಿ ಪೇಷಂಟ್ ನೆರವು ಕೇಂದ್ರ ತೆರೆಯಲಾಗಿದೆ ಎಂದು ಆಸ್ಪತ್ರೆಯ ಮ್ಯಾನೇಜಿಂಗ್ ವಿಭಾಗದ ಅರುಣ್ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ಧಗಂಗಾ ಬಡಾವಣೆಯಲ್ಲಿ ನೆರವು ಕೇಂದ್ರ ತೆರೆಯಲಾಗಿದ್ದು 17 ಜೂನ್ ಶಾಸಕ ಡಾ ರಫೀಕ್ ಅಹಮದ್ ಉದ್ಘಾಟಿಸಲಿದ್ದಾರೆ ಎಂದರು. ತುಮಕೂರು ಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನೆರವು ಕೇಂದ್ರ ಆರಂಭಿಸಲಾಗುತ್ತಿದೆ. ಕೇಂದ್ರದಲ್ಲಿ ರೋಗಿಗಳಿಗೆ ಅಗತ್ಯವಾದ ನೆರವು ಸಲಹೆ ನೀಡಲಾಗುವುದು. ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಟೆಲಿಮೆಡಿಷನ್ ವ್ಯವಸ್ಥೆ ಮೂಲಕ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆ ವೈದ್ಯರು ತಪಾಸಣೆ ಸಲಹೆ ನೀಡಲಿದ್ದಾರೆ ಎಂದರು. ಬೆಂಗಳೂರಿನಿಂದ ಹೃದಯ ರೋಗ ತಜ್ಞರು ಇಲ್ಲಿಗೆ ಬಂದು ತಪಾಸಣೆ ನಡೆಸುವವರು. ಅದೇ ರೀತಿ 19 ಮತ್ತು 20 ರಂದು ಉಚಿತ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ ಎಂದರು. ತುಮಕೂರಿನ ಒಂದು ಜೈನ್ ಮೆಡಿಕಲ್ ಸೆಂಟರ್ ಪಕ್ಕ ಮಣಿಪಾಲ್ ಹಾಸ್ಪಿಟಲ್ ಪೇಷಂಟ್ ಅಸಿಸ್ಟೆಂಟ್ ಸೆಂಟರ್ ಅಂದರೆ ಪೇಷಂಟ್ ನೆರವು ಕೇಂದ್ರ ಅಂತ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಸೆಂಟರ್ ಓಪನ್ ಮಾಡ್ತಾ ಇದ್ದೀವಿ. ಇಲ್ಲಿ ಇನ್ಫಾರ್ಮೇಷನ್ ಸೆಂಟರ್ ಅಟ್ 11 o'clock ಇನಾಗ್ರೇಷನ್ ಇದೆ. ತುಮಕೂರಿನ ಮೇಯರ್ ಆದ ಡಾಕ್ಟರ್ ರಫೀಕ್ ಅಹಮದ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಪ್ಲಸ್ ಮಣಿಪಾಲ್ ಹಾಸ್ಪಿಟಲಿಂದ ಡಾಕ್ಟರ್ ಸೋಮಶೇಖರ್ ಅವರು HOD ಚೇರ್ಮನ್ ಸರ್ಜಿಕಲ್ ಆಂಕಾಲಜಿ ಮಣಿಪಾಲ್ ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ಸೆಂಟರ್ ಅವರು ತುಮಕೂರಿನವರೇ. ಸೊ ಅವರು ಮಣಿಪಾಲ್ ಹಾಸ್ಪಿಟಲ್ ವತಿಯಿಂದ ಬರ್ತಾ ಇದ್ದಾರೆ. ಅವ್ರ ಜೊತೆ ತುಮಕೂರಿನ ಪ್ರಸಿದ್ಧ ಡಾಕ್ಟರ್ ಲೈಕ್ ಫಿಸಿಷಿಯನ್ಸ್ ಎಲ್ಲ ಬರ್ತಾ ಇದ್ದಾರೆ ಈವೆಂಟ್ಗೆ. ಇಲ್ಲಿ ಸೇವೆಗಳಲ್ಲಿ ಒಂದು 5-6 ಇಂಪಾರ್ಟೆಂಟ್ ಸೇವೆಗಳಿದೆ. ಒಂದು ಟೆಲಿಮೆಡಿಸಿನ್, ಆ್ಯಕ್ಚುಲಿ ತುಮಕೂರಲ್ಲಿ ಅಟ್ ಪ್ರೆಸೆಂಟ್ ಟೆಲಿಮೆಡಿಸಿನ್ ಕಾನ್ಸೆಪ್ಟ್ ಎಲ್ಲೂ ಇಲ್ಲ. ಅಂದರೆ ಪೇಷಂಟು ಬೆಂಗಳೂರಿಗೆ ಅವಶ್ಯಕತೆ ಇಲ್ಲ. ಇವಾಗ ತಾನೆ ನಿಮ್ಮ ಮಿತ್ರರಲ್ಲಿ ಒಂದು ಡೌಟ್ ಇತ್ತು, ಆ್ಯಕ್ಚುಲಿ ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಅವರು ಟೆಲಿಮೆಡಿಸಿನ್ ಅಂತ ಕಾನ್ಸೆಪ್ಟ್ ಇಲ್ಲಿ ಓಪನ್ ಮಾಡ್ತಾ ಇದೆ. ಇದು ಲೈವ್ ಇಂಟರಾಕ್ಷನ್ ವಿತ್ ಡಾಕ್ಟರ್ ಇನ್ ಬ್ಯಾಂಗ್ಳೂರ್. ಇವಾಗ ನಿಮ್ಮಲ್ಲಿ ಒಂದು ಡೌಟ್ ಇತ್ತು, ಇವಾಗ ರಿಪೋರ್ಟ್ ಸರಿಯಾಗಿಲ್ಲ ಅಂತ ಅವ್ರು ಹೇಳಿದ್ರು. ಸೊ ನಾವೇನು ಮಾಡ್ತೀವಿ, ಆ ರಿಪೋರ್ಟ್ನ ಸ್ಕ್ಯಾನ್ ಮಾಡಿ ಡಾಕ್ಟರ್ ಕಳಿಸ್ತೀವಿ. ಅವರು ಟೆಲಿಮೆಡಿಸಿನ್ ಮೂಲಕ ಇವ್ರ ಜೊತೆ ಮಾತಾಡ್ತಾರೆ. ಅದನ್ನ ಸೇವೆನ ನಾವು ಇಲ್ಲೇ ತುಮಕೂರು ನಮ್ಮ ಸೆಂಟ್ರಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ನಾವು ಅದಕ್ಕೇನು ಚಾರ್ಜ್ ಮಾಡಲ್ಲ. ಅದು ಒಂದು ಟೆಲಿಮೆಡಿಸಿನ್ ಕಾನ್ಸೆಪ್ಟ್ ಓಪನ್ ಮಾಡಿ. ನೆಕ್ಸ್ಟು ದ್ವಿತೀಯ ಸಲಹೆ ಅಂದರೆ ಸೆಕೆಂಡ್ ಒಪಿನಿಯನ್ ಅಂತ. ಕೆಲವ್ರಿಗೆ ಏನಾಗಿರುತ್ತೆ, ಸರ್ಜರಿ ಅಂತ ಹೇಳಿರ್ತಾರೆ, ಬಟ್ ಸ್ಟಿಲ್ ಅವ್ರ ಮೈಂಡಲ್ಲಿ ಒಂದು ಡೌಟ್ ಇರುತ್ತೆ, ಮಾಡಿಸ್ಬೇಕಾ ಬೇಡವಾ, ಮಾಡಿಸ್ಬೇಕಾ ಬೇಡವಾ ಅಂತ. ಅವಾಗ ಏನು ಮಾಡ್ತೀವಿ, ಆ ರಿಪೋರ್ಟ್ನ ಸ್ಕ್ಯಾನ್ ಮಾಡಿ
ನಮ್ಮ ಡಾಕ್ಟ್ರಲ್ಲಿ ಬೆಂಗಳೂರಲ್ಲಿ ಇರೋ ಡಾಕ್ಟ್ರಿಗೆ ಕಳಿಸ್ತೀವಿ. ಅವರು ಅವಾಗ ಪೇಷಂಟ್ ಜೊತೆ ಡೈರೆಕ್ಟಾಗಿ ಟೆಲಿಕಾನ್ಫರೆನ್ಸ್ ಮೂಲಕ ಮಾತಾಡಿ ಅವರು ಅವಾಗ ದ್ವಿತೀಯ ಒಪಿನಿಯನ್ ತೊಗೊಳ್ಬೋದು. ಸೆಕೆಂಡು, ಮಾಸಿಕ ಕ್ಲಿನಿಕ್, ಲೈಕ್ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ನ ನಾವು ಇಲ್ಲಿ ಶುರು ಮಾಡ್ತಾ ಇದ್ದೀವಿ. ಲೈಕ್ ಕಾರ್ಡಿಯಾಲಜಿ, ನ್ಯೂರೋಸರ್ಜರಿ, ಆರ್ಥೋಪೆಡಿಕ್ಸ್, ನೆಫ್ರಾಲಜಿ ಮತ್ತು ಸರ್ಜಿಕಲ್ ಆಂಕಾಲಜಿ. ಮತ್ತು ಇವಾಗ ಅಕಸ್ಮಾತ್ ನೀವು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಏನೋ ಟ್ರೀಟ್ಮೆಂಟ್ ಬೇಕು ಅಂದರೆ ಟ್ಯಾರಿಫ್ ಎಷ್ಟು, ಯಾವ ಸೇವೆಗಳಿದೆ, ಯಾವ ಡಾಕ್ಟರ್ ಅವೈಲೇಬಲ್ ಇದೆ, ಆ ಲಿಸ್ಟ್ ಎಲ್ಲ ಇಲ್ಲೇ ಅವೈಲೇಬಿಲಿಟಿ ಇದೆ. ತುಮಕೂರಿನ ಮಾರ್ಕೆಟಿಂಗ್ ವಿಭಾಗದ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮಧುಗಿರಿಯ ಬೈಪಾಸ್ ರಸ್ತೆ ಅವೈಜ್ಞಾನಿಕ ಸ್ಥಿತಿ ಸರಿಪಡಿಸಲು ಒತ್ತಾಯಿಸಿ ಜೆಡಿಎಸ್ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟಿಸಿದರು. ಮಧುಗಿರಿ ಹೊರವಲಯದ ಬೈಪಾಸ್ ರಸ್ತೆಯಲ್ಲಿ ಮಾಡಲಾಗಿರುವ ರಸ್ತೆ ವಿಭಜನೆಯು ಅವೈಜ್ಞಾನಿಕವಾಗಿದೆ ಎಂದು ಆರೋಪಿಸಿ ಜೆಡಿಎಸ್ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ತುಮಕೂರಿನಿಂದ ಪಾವಗಡದವರೆಗೆ ಕೆಶಿಪ್ ರಸ್ತೆ ಮಾಡಲಾಗಿದ್ದು ಮಧುಗಿರಿ ಹೊರವಲಯದ ಹರಿಹರೇಶ್ವರ ದೇವಸ್ಥಾನದ ಬಳಿ ಬೈಪಾಸ್ ರಸ್ತೆಯಲ್ಲಿ ರಸ್ತೆ ವಿಭಜನೆ ಮಾಡಲಾಗಿದ್ದು ಇದು ಅವೈಜ್ಞಾನಿಕವಾಗಿರುವುದರಿಂದ ನಿರಂತರವಾಗಿ ರಸ್ತೆ ಅಪಘಾತಗಳು ಉಂಟಾಗುತ್ತಿದೆ ಎಂದು ಜೆಡಿಎಸ್ ಮುಖಂಡರುಗಳು ಆರೋಪಿಸಿದ್ದಾರೆ. ಅವೈಜ್ಞಾನಿಕ ರಸ್ತೆ ವಿಭಜನೆಯನ್ನು ಸರಿಪಡಿಸಬೇಕೆಂದು ಒತ್ತಾಯಿಸಿ ಜೆಡಿಎಸ್ ಮುಖಂಡ ಗೋವಿಂದರಾಜು ಮತ್ತು ಪುರಸಭೆ ಸದಸ್ಯರುಗಳೊಂದಿಗೆ ಕಾರ್ಯಕರ್ತರು ಹಾಗೂ ನಾಗರಿಕರು ಅರ್ಧ ಗಂಟೆಗೂ ಹೆಚ್ಚು ರಸ್ತೆ ತಡೆ ನಡೆಸಿ ಕೆಶಿಪ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಆನಂತರ ಗ್ರೇಡ್ 2 ತಹಸೀಲ್ದಾರ್ ಮನವಿ ಸ್ವೀಕರಿಸಿ ರಸ್ತೆ ವಿಭಜನೆಯನ್ನು ಸರಿಪಡಿಸುವ ಆಶ್ವಾಸನೆ ನೀಡಿದರು. ಪುರಸಭಾ ಸದಸ್ಯರಾದ ಕೇಬಲ್ ಸುಬ್ಬು, ರಾಮು, ಚಂದ್ರಶೇಖರ್ ಬಾಬು, ತಿಮ್ಮರಾಯಪ್ಪ, ಕನ್ನಡ ಜಾಗೃತಿ ವೇದಿಕೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಗುಬ್ಬಿಯಲ್ಲಿ ನೇತ್ರ ತಪಾಸಣಾ ಶಿಬಿರ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಇಂದು ಎಷ್ಟು ಬೇಕಾದರೂ ಹಣ ದುಡಿಯಬಹುದು, ಆದರೆ ಆರೋಗ್ಯ ಪಡೆಯುವುದು ಒಂದು ದೊಡ್ಡ ಸವಾಲಿನ ಪ್ರಶ್ನೆಯಾಗಿದೆ ಎಂದು ಲಯನ್ಸ್ ಸಂಸ್ಥೆಯ ಎಂ ಅನಿಲ್ ಕುಮಾರ್ ತಿಳಿಸಿದರು. ಗುಬ್ಬಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರದ ಉದ್ಘಾಟನೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಶಿಕ್ಷಣ ಮತ್ತು ಆರೋಗ್ಯ ಮಾನವನ ಎರಡು ಕಣ್ಣುಗಳಿದ್ದಂತೆ. ಯಾವುದೇ ಒಂದು ಸಮಸ್ಯೆಯಾದರೂ ಜೀವನ ಮಾಡುವುದೇ ಕಷ್ಟ. ಆರೋಗ್ಯ ಹಾಗೂ ಶಿಕ್ಷಣ ಉತ್ತಮವಾಗಿದ್ದಲ್ಲಿ ದೇಶದ ಪ್ರಗತಿ ಸಾಧ್ಯವಾಗುತ್ತದೆ ಎಂದರು. ವಿದ್ಯಾರ್ಥಿಗಳು ಕೇವಲ ಅಂಕಗಳಿಗೆ ಮಾತ್ರ ಸೀಮಿತವಾಗದೆ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಮುಂದಾಗಬೇಕು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾವಂತ ಯುವಕರು ಆರೋಗ್ಯ ಸ್ವಚ್ಛತೆಯ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಮಾಡಬೇಕು ಎಂದು ತಿಳಿಸಿದರು. ಲಯನ್ಸ್ ಅಧ್ಯಕ್ಷ ರೇಣುಕಪ್ಪ ಮಾತನಾಡಿ, ತಾಲ್ಲೂಕಿನಾದ್ಯಂತ ಶಿಬಿರಗಳನ್ನು ಮಾಡುವ ಗ್ರಾಮೀಣ ಭಾಗದಲ್ಲಿನ ಸಾರ್ವಜನಿಕರಿಗೆ ಸಾಕಷ್ಟು ಸಹಾಯವನ್ನು ಮಾಡುತ್ತಿದ್ದು ಸಾವಿರಾರು ಜನರಿಗೆ ಕಣ್ಣಿನ ತಪಾಸಣೆ ಹಾಗೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಲಾಗಿದೆ ಎಂದರು. ನೀವೇನಾದರೂ ಯಾವುದಾದ್ರೂ ಒಂದು ಫೀಲ್ಡ್ ಅಲ್ಲಿ ಕಡಿಮೆ ಆದ್ರೂ ಬದುಕೋದಕ್ಕೆ ಬಹಳಷ್ಟು ಕಷ್ಟ ಇದೆ. ಅದಕ್ಕೆ ಪ್ರತಿಯೊಂದು ನಿಮಿಷನೂ ನಿಮ್ಮ ಎಚ್ಚರಿಕೆಯಿಂದ ಇರಬೇಕು. ಓದೊಂದೇ ಅಲ್ಲ, ಓದ ಜೊತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರಬೇಕು, ಸ್ಪೋರ್ಟ್ಸ್ ಇರಬೇಕು, ಸೋಷಿಯಲ್ ಸರ್ವಿಸ್ ಇರಬೇಕು. ಇವತ್ತಿನ ಈ ನಮ್ಮ ಲಯನ್ ಸಂಸ್ಥೆಯಲ್ಲಿ 100 ವರ್ಷಗಳ ಕಾಲ ಯಾವ ಅಗ್ರಿಮೆಂಟ್ ಇಲ್ಲ, ಯಾರ ಹತ್ರ ಏನು ಅಗ್ರಿಮೆಂಟ್ ಅನ್ನು ಮಾಡಿಸ್ಕೊಂಡಿಲ್ಲ ನೀವು ಲೈನ್ಸ್ ಕ್ಯಾಂಪಲ್ಲಿ ಇರಬೇಕು ಅಂತ. ಆದ್ರೂ 100 ವರ್ಷಗಳ ಕಾಲ ಒಂದು 7-8 ತಾರೀಕು ಮುಗಿಸಿದೀವಿ, ಇದು ಹೆಮ್ಮೆಯಾದ ವಿಚಾರ. ಕಾರ್ಯಕ್ರಮದಲ್ಲಿ ಲಯನ್ಸ್ ಬಿಸಿ ಗಿರೀಶ್, ಶಿವಕುಮಾರ್, ಸುರೇಶ್, ಪಿಎಸ್ಕೆಎಲ್ ಗೋಪಾಲಕೃಷ್ಣಗೌಡ, ಜಿಬಿ ಮಲ್ಲಪ್ಪ, ಕೆಆರ್ ಅಶೋಕ್ ಕುಮಾರ್, ವಿಶ್ವನಾಥ್, ಸಾವಂತ್, ಹೊಸಹಳ್ಳಿ ಗಿರೀಶ್ ಇನ್ನಿತರರು ಹಾಜರಿದ್ದರು. ಕುಡಿಯಾರು ಬಳಿ ತಿಮ್ಮನಹಳ್ಳಿಯಲ್ಲಿ ಮಳೆಗಾಗಿ 3 ದಿನಗಳ ಕಾಲ ಪೂಜಾ ಕೈಂಕರ್ಯ ನೆರವೇರಿದ್ವು. ಚಿಕ್ಕನಾಯಕನಹಳ್ಳಿ ತಾಲೂಕು ಕಂದೀಕೆರೆ ಹೋಬಳಿಯ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಮಳೆಗಾಗಿ 3 ದಿನಗಳ ಕಾಲ ವಿಶೇಷ ಧಾರ್ಮಿಕ ಕೈಂಕರ್ಯಗಳನ್ನು ನಡೆಸಲಾಯಿತು. ಗ್ರಾಮ ದೇವತೆಗಳಾದ ಆಂಜನೇಯ, ಶ್ರೀನಿವಾಸ, ಏಳೂರು ದೇವತೆ ಕೆಂಪಮ್ಮ, ಮಠದ ಭೂತ, ದುರ್ಗಮ್ಮ, ಕೆಂಚಮ್ಮ, ತಿಮ್ಮಪ್ಪ, ಕಾಲಭೈರವ, ರಾಮಲಿಂಗೇಶ್ವರ, ಕಣ್ಣಪ್ಪ, ಶನಿದೇವರು ಹೀಗೆ 12ಕ್ಕೂ ಹೆಚ್ಚು ದೇವತೆಗಳನ್ನು ಬರಮಾಡಿಕೊಳ್ಳಲಾಗಿತ್ತು. ಇಷ್ಟೂ ದೇವತೆಗಳನ್ನು ಹೊಸದುರ್ಗ ತಾಲೂಕಿನ ಕಡವಿಗೆರೆ ವಜ್ರಕ್ಕೆ ಕರೆದೊಯ್ದು ಗಂಗಾ ಪೂಜೆ ನೆರವೇರಿಸಿ ತರಲಾಯಿತು. ನಂತರ ತಿಮ್ಮನಹಳ್ಳಿ ಗ್ರಾಮಕ್ಕೆ ಕರೆತಂದು ಗ್ರಾಮ ಪ್ರದಕ್ಷಿಣೆ ಮಾಡಿ ಇಡೀ ಗ್ರಾಮಕ್ಕೆ ಕಡವಿಗೆರೆ ವಜ್ರದ ತೀರ್ಥವನ್ನು ಹಾಕಲಾಯಿತು. ನಂತರ ಅಷ್ಟದಿಗ್ಬಂಧನ ಆರತಿ ಬಾನ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಮಾಡಿ ಮಳೆ ಬೆಳೆಗಾಗಿ ಪ್ರಾರ್ಥಿಸಲಾಯಿತು. ತಿಮ್ಮನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ವರುಣನಿಗೆ ಮೊರೆ ಹೋದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.